ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈ ಪರ್ಟಿಕ್ಯುಲರ್ ಆದ ಒಂದು ದಿನದಲ್ಲಿ ಅದೇ ದೇವರ ಆರಾಧನೆ ಅಲ್ಲ, ಯಾವ ದೇವರ ಆರಾಧನೆಯನ್ನಾದರೂ ಮಾಡ್ಬೋದು, ಮನಸ್ಸಲ್ಲಿ ಭಕ್ತಿ ಮುಖ್ಯ ಅನ್ನೋದನ್ನು ತಿಳಿಸ್ಕೊಟ್ರಿ. ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಅನಿಲ್ ಕುಮಾರ್ ಅಂತ ಬೆಂಗಳೂರಿಂದ, ಇವರ ಜನ್ಮ ದಿನಾಂಕ 27/7/1986 ರಾತ್ರಿ 11:35, ಕೆಲಸದಲ್ಲಿ ಬಡ್ತಿ ಇಲ್ಲ, ಇನ್ನೂ ಪರ್ಮನೆಂಟ್ ಆಗಿಲ್ಲ, ಇದಕ್ಕೆ ಸೂಕ್ತ ಪರಿಹಾರವನ್ನು ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಅನಿಲ್ ಕುಮಾರ್ ಅವರ ಪ್ರಶ್ನೆ, ವೃತ್ತಿ ಸಂಬಂಧಿ ಪ್ರಶ್ನೆ ಕೇಳಿದ್ದಾರೆ ಅವರು. ಬಡ್ತಿ ಆಗಿಲ್ಲ, ಪರ್ಮನೆಂಟ್ ಆಗಿಲ್ಲ, ಏನು ಕಥೆ ಅಂತ ಕೇಳಿದ್ದಾರೆ. ನೋಡಿ, ತಮ್ಮದು ಮೇಷಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿ ಒಂದು ದುಸ್ಥಾನದಲ್ಲಿದ್ದಾನೆ. ಈ ಅಷ್ಟಮ ನಷ್ಟತೆಯ ಒಂದು ಮನೆ ಸ್ಥಾನ. ಹೀಗಾಗಿ ಈ ಕರ್ಮಾಧಿಪತಿ, ವೃತ್ತಿಯ ಅಧಿಪತಿ ಅಲ್ಲಿದ್ದರೆ ಸಾಮಾನ್ಯವಾಗಿ ಹರಸಾಹಸ ಮಾಡಬೇಕಾಗತ್ತೆ. ಏನೊಂದಕ್ಕೂ ಕೂಡ ನಾವು ಕಷ್ಟಪಡಬೇಕಾಗತ್ತೆ. ತುಂಬ ಕಷ್ಟವಿಲ್ಲದೆ ಯಾವುದನ್ನು ಗಳಿಸೋದಕ್ಕೆ ಸಾಧ್ಯ ಆಗಲ್ಲ. ಆ ರೀತಿಯ ಒಂದು ಲಕ್ಷಣ ಇದು. ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಚಂದ್ರದಶೆಯಲ್ಲಿ ಶನೈಶ್ಚರನ ಕಾಲವೇ ನಡೀತಾ ಇದೆ. ಈಗಲ್ಲ ನೋಡಿ, 2023 ಇದೇ ಕಥೆನೇ. ಇನ್ನು ಜನವರಿಗೆ ಇದು ಮುಗಿದು ಹೋಗುತ್ತೆ ಇನ್ನು ಸ್ವಲ್ಪ ಕಾಲ. ಆಮೇಲೆ ಬುಧ ಪ್ರಾರಂಭವಾಗುತ್ತೆ. ಬುಧ ಚೆನ್ನಾಗಿದ್ದಾನೆ, ಪರವಾಗಿಲ್ಲ. ರವಿ ಬುಧ, ಆ ಇಬ್ಬರು ಜೋಡಿ ಬುಧಾದಿತ್ಯ ಯೋಗ ಅಂತ ಅದು ಪ್ರಾರಂಭವಾಗುತ್ತೆ. ಹೀಗಾಗಿ ಜನವರಿ ನಂತರದಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಕಾಲ ಪ್ರಾರಂಭವಾಗುತ್ತೆ. ಆತಂಕ ಬೇಡ. ಅಲ್ಲಿವರೆಗೆ ನೀವು ಶನೈಶ್ಚರ ಪ್ರಾರ್ಥನೆ ಮಾಡಿ. ಪ್ರತಿ ಶನಿವಾರ ಶನಿವಾರ ಶನಿ ಮಂದಿರಕ್ಕೆ ಹೋಗಿ ಸಾಧ್ಯವಾದರೆ ಎಳ್ಳು ಸಮರ್ಪಣೆ ಮಾಡಿ ನಮಸ್ಕಾರ ಹಾಕಿ ಬನ್ನಿ. ಇಷ್ಟೇ ಸರಳವಾಗಿದೆ, ಸಾಕಾಗುತ್ತೆ. ಹೆಚ್ಚು ಹೊರೆ ಮಾಡ್ಕೋಬೇಡಿ, ಆಗಿಲ್ವಲ್ಲ ಅಂತ ಕೊರಗಬೇಡಿ. ಆದರೆ ಕೊರಗೋದ್ರಿಂದ ನಿಮಗೆ ಆರೋಗ್ಯವೇ ಹಾನಿ. ಹೀಗಾಗಿ ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ, ಇನ್ನೂ ಹೆಚ್ಚಿನ ಪ್ರೀತಿಯಿಂದ ಮಾಡಿ. ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಜನವರಿ ನಂತರದಲ್ಲಿ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ. ಪೂರ್ಣಚಂದ್ರ ಅಂತ ಅನಂತಪುರದಿಂದ, ಇವರ ಜನ್ಮ ದಿನಾಂಕ 2/9/1962 ಬೆಳಗಿನ ಜಾವ 5:30, ಆರೋಗ್ಯ ಹಾಗೆ ಮುಂದಿನ ದಿನಗಳು ಹೇಗಿದೆ ಅನ್ನೋದನ್ನು ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಪೂರ್ಣಚಂದ್ರ ಅವರ ಪ್ರಶ್ನೆ, ಆರೋಗ್ಯ ಹೇಗಿದೆ, ಮುಂದಿನ ದಿನಗಳು ಹೇಗಿರ್ತವೆ ಅಂತ ಕೇಳಿದ್ದಾರೆ. ಅನಂತಪುರದಿಂದ ಕಳಿಸಿದ್ದಾರೆ. ನೋಡಿ, ತಮ್ಮದು ಸಿಂಹಲಗ್ನ. ಸಿಂಹಲಗ್ನಕ್ಕೆ ಅದರದೇ ಆದ ಒಂದು ಮಹತ್ವ ಇದೆ, ಗಾಂಭೀರ್ಯ ಇದೆ. ಅಲ್ಲಿ ರವಿ ಇದ್ದಾನೆ. ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ಸಾಮಾನ್ಯವಾಗಿ ಆರೋಗ್ಯ ಹಾಳಾಗಲ್ಲ, ಯೋಚನೆ ಮಾಡಬೇಡಿ. ಈಗ ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ರಾಹುಭಕ್ತಿ ನವಂಬರ್ವರೆಗೆ ಇದೆ. ಆಮೇಲೆ ಗುರು ಪ್ರಾರಂಭವಾಗುತ್ತೆ. ಗುರು ನಿಮ್ಮ ಜಾತಕದಲ್ಲಿ ಲಗ್ನವನ್ನು ವೀಕ್ಷಿಸ್ತಾನೆ. ಆತ ಕುಂಭರಾಶಿಯಲ್ಲಿದ್ದಾನೆ. ಕುಂಭೇ ಕರ್ಕಟವತ್ ಫಲಾನಿ ಅಂತ ಹೇಳಿದೆ. ಗಾಬರಿ ಬೇಡ, ಏನೂ ಆಗೋದಿಲ್ಲ, ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಪ್ರತಿ ದಿವಸ ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳಿ, ಅದು ನಿಮಗೆ ರಕ್ಷಣೆ ಮಾಡುತ್ತೆ. ಮುಂದೆಲ್ಲ ತುಂಬ ಚೆನ್ನಾಗೇ ಇದೆಯಲ್ಲ, ಹೀಗಾಗಿ ಆತಂಕ ಬೇಡ. ನವಂಬರ್ ಕಳೆದ ನಂತರದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಇದೆ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ. ರಕ್ಷಿತಂತ ರಾಮನಗರದಿಂದ, ಇವರ ಜನ್ಮ ದಿನಾಂಕ 20/9/1998 ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ರಕ್ಷಿತ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಲ್ವ. ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನ. ಲಗ್ನದಿಂದ ಸಪ್ತಮಾಧಿಪತಿ ಶನೈಶ್ಚರ ನೀಚ ಸ್ಥಾನದಲ್ಲಿದ್ದಾನೆ. ಯಾವ ಭಾವಾಧಿಪತಿ ಬಗ್ಗೆ ಯೋಚನೆ ಮಾಡ್ತೀವೋ, ಯದ್ಭಾವನಾಥೋ ರಿಪುರ್ ಅಂದ್ರೆ ರಿಫ್ಪೇ ತದ್ಭಾವನಾಶಂ ಅಂತ ಹೇಳುತ್ತೆ. ರಿಪುರ್ ಅಂದ್ರೆ ರಿಫ್ಪ ಅಂದರೆ ಏನು, 6/8/12 ಮನೆ ಅಲ್ವಾ ಅಂತ. ಇದರ ಜೊತೆಗೆ ಆ ನೀಚ ಸ್ಥಾನವನ್ನು ಪರಿಗಣನೆ ಮಾಡಬೇಕು. ಅದು ಕೂಡ ದುರ್ಬಲವೇ, ಅದರಲ್ಲೇನು ಸಂಶಯ ಇಲ್ಲ. ಹೀಗಾಗಿ ದುರ್ಬಲವಾಗಿರ್ತಕ್ಕಂತಹ ಗ್ರಹ ಅದು ಭಾವಾಧಿಪತಿ, ನಾವು ನಿರೀಕ್ಷೆ ಮಾಡೋ ಭಾವ ಅಂದರೆ ವಿವಾಹ ಭಾವದ ಅಧಿಪತಿ ಶನೈಶ್ಚರ. ಅವನು ತುಂಬ ವೀಕಾಗಿದ್ದಾಗ ಆ ಫಲ ಸ್ವಲ್ಪ ವಿಳಂಬವಾಗ್ತಾ ಹೋಗುತ್ತೆ. ಆದಷ್ಟು ಬೇಗ ನಾವು ಎಷ್ಟು ಪ್ರಯತ್ನ ಮಾಡ್ತೀವಿ, ಎಷ್ಟು ಕಡೆ ಹುಡುಕಾಡ್ತೀವಿ, ಉತ್ತರ ಬರೋದಿಲ್ಲ. ಹೀಗಾಗಿ ಈ ಥರ ತೊಂದರೆಯಾಗಿದೆ. ಹೀಗಾಗಿ ನೀವೇನಪ್ಪ ಮಾಡೋದು ಇದಕ್ಕೆ ಅಂತಂದರೆ ಶನೈಶ್ಚರ ಶಾಂತಿ ಒಂದು ಮಾಡಿಸಿ ದಯವಿಟ್ಟು, ಅದು ತುಂಬ ಸಹಾಯವಾಗುತ್ತೆ. ಈಗ ಪ್ರಸ್ತುತ ಶನಿ ದಶೆಯಲ್ಲಿ ಶುಕ್ರನ ಕಾಲ ನಡೀತಾ ಇದೆ. ಈಗ ಅವಕಾಶ ಇದೆ, ಆತಂಕ ಬೇಡ. ನೀವು ಶನೈಶ್ಚರ ಒಂದು ಶಾಂತಿ ಒಂದು ಮಾಡಿಸಿ ಪ್ರಯತ್ನ ಮುಂದುವರಿಸಿ, ನಿಮ್ಮ ಪ್ರಯತ್ನಕ್ಕೆ ಸುಲಭವಾದ ದಾರಿ ಸಿಕ್ಕಿಬಿಡುತ್ತೆ, ಫಲವೂ ಸಿಕ್ಕಿಬಿಡುತ್ತೆ, ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ 12 ರಾಶಿಗಳ ಫಲಾಫಲಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ, ಪುಟ್ಟ ವಿರಾಮದ ಬಳಿ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.